ಸ್ನೇಹಿತರೆ, ನುಡಿ ಕನ್ನಡ ಕಲಿಕೆ ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈ ಒಂದು 5ನೇ ಭಾಗದ ವಿಡಿಯೋದಲ್ಲಿ ಕನ್ನಡದ ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನುಡಿಗೆ ಸಂಬಂಧಿಸಿದಂತೆ 4 ವಿಡಿಯೋಗಳನ್ನು ಮಾಡಲಾಗಿದ್ದು, ಆ ವಿಡಿಯೋಗಳು ನೋಡದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಆ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಬನ್ನಿ, ಈ ಒಂದು ನುಡಿಯಲ್ಲಿ ಯಾವ ರೀತಿಯಾಗಿ ಕನ್ನಡದ ಒತ್ತಕ್ಷರಗಳನ್ನು ಟೈಪ್ ಮಾಡೋದು, ಯಾವ್ಯಾವ ವಿಧವಾಗಿರುವಂತಹ ಒತ್ತಕ್ಷರಗಳನ್ನು ಹೇಗೆ ಟೈಪ್ ಮಾಡೋದು ಅನ್ನೋದನ್ನ ನೋಡಿಕೊಂಡು ಬರೋಣ. ಇಲ್ಲಿ ನೋಡಿ, ಕ ಕಕ್ಕೆ ಕ ಒತ್ತಕ್ಷರ ಇರುವಂತದ್ದು ಇದೆ. ಇದನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ ಹೇಳಿ ನಾನು ಇಂಗ್ಲಿಷ್ ನಲ್ಲೂ ಸಹ ಇಲ್ಲಿ ಹಾಕಿದ್ದೇನೆ. ಆ ಒಂದು ಅಕ್ಷರವನ್ನ ಹೇಗೆ ಟೈಪ್ ಮಾಡಬೇಕು, ಇಲ್ಲಿ ಕ ನ ನಾವು ನಾರ್ಮಲ್ ಆಗಿ ಕೆ ಅಂತ ಹೇಳಿ ಟೈಪ್ ಮಾಡಿ ಕ ಮಾಡ್ತೀವಿ. ಈ ಕೆ ಆದ ನಂತರ ಎಫ್ ಅನ್ನ ಟೈಪ್ ಮಾಡಬೇಕಾಗಿರುತ್ತೆ. ಈ ಎಫ್ ಏನಾಗುತ್ತೆ, ಒತ್ತಕ್ಷರವಾಗಿ ಕನ್ವರ್ಟ್ ಮಾಡುವಂಥದ್ದು. ಮುಂದೆ ನಾವು ಯಾವ ಅಕ್ಷರವನ್ನು ಹೊಡಿತೀವೋ ಅದನ್ನ ಒತ್ತಕ್ಷರವಾಗಿ ಕನ್ವರ್ಟ್ ಮಾಡ್ತದೆ. ಈಗ ಉದಾಹರಣೆಗೆ ಎಫ್ ಪ್ರೆಸ್ ಮಾಡಿದೆ, ಇಲ್ಲಿ ಏನಾಗ್ತದೆ, ಅರ್ಧ ವ್ಯಂಜನ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಈಗ ನೆಕ್ಸ್ಟ್ ಹೊಡೆಯುವಂತ ಅಕ್ಷರ ಮತ್ತೆ ಕ ಕೆನ ಪ್ರೆಸ್ ಮಾಡಿದೆ ಅಂದ್ರೆ ಅದು ಒತ್ತಕ್ಷರವಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನಾವು ಎಫ್ ಅನ್ನ ಯೂಸ್ ಮಾಡ್ಕೊಳ್ತಾ ಇರುವಂಥದ್ದು. ಮತ್ತೆ ಪ್ರಾರಂಭಿಸಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಒಂದು ಕೀಬೋರ್ಡ್ ನ ಮೂಲಕ ತೋರಿಸ್ತೀನಿ ನೋಡಿ. ಇಲ್ಲಿ ಕೆ ಕೆನ ಪ್ರೆಸ್ ಮಾಡಿದೆ, ಕೆನ ಪ್ರೆಸ್ ಮಾಡಿದ ನಂತರ ಎಫ್ ಪ್ರೆಸ್ ಮಾಡ್ತಾ ಇದೆ. ಈಗ ಎಫ್ ಪ್ರೆಸ್ ಮಾಡಿದ ನಂತರ ಇದು ವ್ಯಂಜನ ಆಗಿ ಕನ್ವರ್ಟ್ ಆಯಿತು. ಈಗ ಮತ್ತೆ ಕೆನ ಪ್ರೆಸ್ ಮಾಡಿದಾಗ ಕ ಒತ್ತಕ್ಷರವಾಗಿ ಬರ್ತದೆ. ಈ ರೀತಿ ನಾವು ಒತ್ತಕ್ಷರವನ್ನು ಮಾಡಬೇಕಾದಾಗ ಎಫ್ ಫಂಕ್ಷನ್ ಕೀನ ಯೂಸ್ ಮಾಡ್ಕೋತಾ ಇರುವಂತದ್ದು ನೋಡ್ತೀವಿ. ಈಗ ಉದಾಹರಣೆಗೆ ಕ ಕೆ ಗ ಒತ್ತ ಕೊಡಬೇಕಾಗಿತ್ತಂದ್ರೆ ಕೆ ಪ್ರೆಸ್ ಮಾಡ್ತೀವಿ, ಎಫ್ ಪ್ರೆಸ್ ಮಾಡ್ತೀವಿ, ಈಗ ಜಿ ಪ್ರೆಸ್ ಮಾಡಿದ್ರೆ ಗ ಒತ್ತಕ್ಷರ ಆಗಿ ಬರುತ್ತೆ. ಹೀಗೆ ನಾವು ಒತ್ತಕ್ಷರವನ್ನ ಟೈಪ್ ಮಾಡಬೇಕಾಗಿರುವಂತದ್ದು. ಹೀಗೆ ಈ ಎಲ್ಲ ಅಕ್ಷರಗಳನ್ನು ಟೈಪ್ ಮಾಡಿ ನೋಡ್ಕೊಂಡು ಬರೋಣ. ಇಲ್ಲಿ ಕೆ ಎಫ್ ಕೆ ಇದು ಕ ಒತ್ತಕ್ಷರವಾಗಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಎರಡನೇದು ಖ ಕೆ ಖ ಒತ್ತಕ್ಷರವನ್ನು ಕೊಡಬೇಕಾಗಿರುವಂತ ಸನ್ನಿವೇಶದಲ್ಲಿ ಶಿಫ್ಟ್ ಕೆ ಶಿಫ್ಟ್ ಕೆ ಎಫ್ ಮತ್ತೆ ಶಿಫ್ಟ್ ಕೆ ಕಕ್ಕೆ ಕ ಒತ್ತಕ್ಷರವಾಗಿ ಬಂದಿರುವಂಥದ್ದು ನೋಡ್ತೀವಿ ನಾವು. ಇಲ್ಲಿ ನೋಡ್ತೀನಿ, ಇಲ್ಲಿ ಮೇಲ್ಗಡೆನು ಸಹ ನಾನು ಹಾಕಿದ್ದೇನೆ, ಇಲ್ಲಿ ಕ್ಯಾಪಿಟಲ್ ಕೆ ಎಫ್ ಇಲ್ಲಿ ಕ್ಯಾಪಿಟಲ್ ಕೆ ಹಾಕಿರುವಂಥದ್ದು ಆಗಿದೆ. ಹಾಗೆ ಗ ಕೆ ಗ ಒತ್ತಕ್ಷರ ಕೊಡಬೇಕಾಗಿರುವಂಥ ಸನ್ನಿವೇಶದಲ್ಲಿ ಜಿ ಎಫ್ ಮತ್ತೆ ಜಿ ಘ ಗ ಕೆ ಗ ಒತ್ತಕ್ಷರ ಆಯಿತು. ನೆಕ್ಸ್ಟ್ ಘ ಕೆ ಗ ಒತ್ತಕ್ಷರ ಬರಬೇಕಾದಾಗ ಜಿ ಶಿಫ್ಟ್ ಜಿ ಕ್ಯಾಪಿಟಲ್ ಜಿನ ಟೈಪ್ ಮಾಡ್ತೀವಿ. ನೆಕ್ಸ್ಟ್ ಎಫ್ ಮತ್ತೆ ಶಿಫ್ಟ್ ಜಿ ಇಲ್ಲಿ ಘ ಒತ್ತಕ್ಷರ ಬಂದಿರುವಂಥದ್ದು ನೋಡ್ತೀವಿ. ಹೀಗೆ ನಾವು ಯಾವ ಒತ್ತಕ್ಷರವನ್ನು ನಾವು ಟೈಪ್ ಮಾಡಬೇಕಾಗಿರುತ್ತೋ ಆ ಒತ್ತಕ್ಷರವನ್ನು ಮುಂಚೆ ಎಫ್ ಪ್ರೆಸ್ ಮಾಡಿ ಆ ನಂತರ ಆ ಅಕ್ಷರವನ್ನು ಟೈಪ್ ಮಾಡಿದಾಗ ಒತ್ತಕ್ಷರವಾಗಿ ಬರ್ತದೆ. ಇಲ್ಲಿ ಙಕ್ಕೆ ಙಕ್ಕೆ ಙ ಒತ್ತಕ್ಷರ ಬರಬೇಕಾದಾಗ ಶಿಫ್ಟ್ ಝಡ್ ಎಫ್ ಶಿಫ್ಟ್ ಝಡ್ ಇಲ್ಲಿ ಙಕ್ಕೆ ಙ ಒತ್ತಕ್ಷರ ಬಂದಿರುವಂಥದ್ದಾಗಿದೆ. ಈ ಎಲ್ಲ ಒಂದು ಅಕ್ಷರಗಳನ್ನು ಸಹ ನೀವು ನೋಡ್ತಾ ಇದ್ದೀರಿ, ಇವುಗಳನ್ನು ನೀವು ಬರೆದುಕೊಂಡು ಮತ್ತೆ ಪುನಃ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಮುಂದಿನ ಅಕ್ಷರಗಳನ್ನು ನೋಡೋಣ. ಇಲ್ಲಿ ಚ ಇದೆ, ಚ ಕೆ ಚ ಒತ್ತಕ್ಷರ ನಾವು ಟೈಪ್ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಚ ಕೆ ಸಿ ಟೈಪ್ ಮಾಡ್ತೀವಿ, ಸಿ ಮತ್ತೆ ಎಫ್ ಇಲ್ಲಿ ಸಿ ಚ ಆಯ್ತು, ಚ ಒತ್ತಕ್ಷರ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ನೆಕ್ಸ್ಟ್ ದೊಡ್ಡದಾಗಿರುವಂತಹ ಚ ಚ ಕೆ ಶಿಫ್ಟ್ ಸಿ ಮತ್ತೆ ಎಫ್ ಶಿಫ್ಟ್ ಸಿ ಚ ಕೆ ಚ ಒತ್ತಕ್ಷರವಾಗಿ ಬಂದಿರುವಂಥದ್ದು. ಇಲ್ಲಿ ಜ ಇದೆ, ಜ ಜ ಎಫ್ ಮತ್ತೆ ಜೆ ಟೈಪ್ ಮಾಡಿದಾಗ ಜ ಬಂತು. ಇನ್ನು ದೊಡ್ಡದಾಗಿರುವಂತ ಜ ಇದಕ್ಕೆ ಶಿಫ್ಟ್ ಜೆ ಎಫ್ ಶಿಫ್ಟ್ ಜೆ ಇಲ್ಲಿ ಜ ಕೆ ಜ ಒತ್ತಕ್ಷರವಾಗಿ ಬಂದಿರುವಂಥದ್ದು ನೋಡ್ತೀವಿ. ಇಲ್ಲಿ ಯ ಕಾಣಿಸ್ತಾ ಇದೆ, ಯಾಕೆ ನಾವು ಯ ಒತ್ತಕ್ಷರ ಬರಬೇಕಾಗಿರುವಂತ ಸನ್ನಿವೇಶದಲ್ಲಿ ಫಸ್ಟ್ ಜೆಡ್ ಟೈಪ್ ಮಾಡ್ತೀವಿ, ಅದು ಆದ ನಂತರ ಎಫ್, ಅದು ಆದ ನಂತರ ಮತ್ತೆ ಜೆಡ್ ಪ್ರೆಸ್ ಮಾಡಿದಾಗ ಯಾಕೆ ಯಾವ ಒತ್ತಕ್ಷರ ಬಂದಿರುವಂಥದ್ದು. ಇವೆಲ್ಲ ನಾವು ಒತ್ತಕ್ಷರಗಳಾಗಿ ಸಿಂಗಲ್ ಒತ್ತಕ್ಷರಗಳನ್ನೆಲ್ಲ ಹೀಗೆ ಟೈಪ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಆಗಿದೆ. ನೆಕ್ಸ್ಟ್ ಮುಂದಿನ ಅಕ್ಷರಗಳನ್ನು ನೋಡೋಣ. ಈ ರೀತಿ ಚ ರೀತಿಯಲ್ಲಿ ಬೇರೆ ಬೇರೆ ಅಕ್ಷರಗಳನ್ನು ನಾವೆಲ್ಲಾನು ಟೈಪ್ ಮಾಡ್ಕೊಂಡು ಬರೋದು, ಆದ್ರೆ ಕೆಲವೊಂದು ಅಕ್ಷರಗಳು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಆ ಅಕ್ಷರಗಳು ಯಾವುವು ಅಂತ ಹೇಳಿ ನೋಡ್ಕೊಂಡು ಬರೋಣ. ಈಗ ಉದಾಹರಣೆಗಾಗಿ ರ ಕೆ ರ ಒತ್ತಕ್ಷರ ಟೈಪ್ ಮಾಡಬೇಕಾಗಿರುವಂತ ಸನ್ನಿವೇಶದಲ್ಲಿ ಆರ್ ಟೈಪ್ ಮಾಡ್ತೀವಿ, ಆರ್ ಎಫ್ ಮತ್ತೆ ಆರ್ ಮಾಡಿದ್ರೆ ಈ ಕೆಳಗಡೆ ಇರುವಂತ ಆರ್ ಒತ್ತಕ್ಷರ ಬರುತ್ತೆ. ನೆಕ್ಸ್ಟ್ ಇದೇ ರೀತಿಯಾಗಿರುವಂತ ಇನ್ನೂ ಒಂದು ಆರ್ ಒಂಬತ್ತರ ಆಕಾರದಲ್ಲಿ ಒತ್ತಕ್ಷರ ಬರುವಂತದ್ದು ಇದೆ. ಈ ಅಕ್ಷರ ಬರಬೇಕಾಗಿರುವಂತ ಸನ್ನಿವೇಶದಲ್ಲಿ ಹೇಗೆ ಟೈಪ್ ಮಾಡ್ಬೇಕಂದ್ರೆ ಆರ್ ಟೈಪ್ ಮಾಡ್ಬೇಕಾಗ್ತದೆ, ಶಿಫ್ಟ್ ಪ್ರೆಸ್ ಮಾಡಿ ಆರ್ ಟೈಪ್ ಮಾಡಿದ್ರೆ ಇದು ಒಂಬತ್ತರ ಅಕ್ಷರ ಬರುವಂತದ್ದು ನೋಡ್ತೀವಿ. ಇಲ್ಲಿ ನೋಡ್ತಾ ಇದ್ರೆ ಇನ್ನೊಂದ್ಸರಿ ನೀವು ಉದಾಹರಣೆಯಾಗಿ ನೀವು ಬೇರೆ ಅಕ್ಷರನ ಒಂದು ಟೈಪ್ ಮಾಡ್ಬೇಕಾಗಿತ್ತು, ಗ ದ ಮುಂದ್ಗಡೆ ಒಂಬತ್ತರ ಆಕಾರದಲ್ಲಿರುವಂತ ರ ಒತ್ತಕ್ಷರ ಬರ್ಬೇಕಾಗಿತ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಗ ಮಾಡ್ತೀವಿ ಶಿಫ್ಟ್ ಎಫ್, ಇಲ್ಲಿ ಗದ್ ಮುಂದೆ ಒಂಬತ್ತರ ಆಗಿರುವಂತ ಬರುತ್ತೆ. ಹಾಗೆ ನಾವು ಇಲ್ಲಿ ಟೈಪ್ ಮಾಡಬಹುದು, ಇಲ್ಲಿ ರ ಕೆ ರ ಒತ್ತು ಬರಬೇಕಾದಂದಾಗ ಆರ್
ಶಿಫ್ಟ್ ಎಫ್ ಇಷ್ಟು ಟೈಪ್ ಮಾಡು. ಯಾವುದೇ ಒತ್ತಕ್ಷರ ಮುಂದೆ ಬರಬೇಕಾಗಿತ್ತಂತ ಸನ್ನಿವೇಶದಲ್ಲಿ ಶಿಫ್ಟ್ ಎಫ್ ಪ್ರೆಸ್ ಮಾಡಿದ್ರೆ ಒಂಬತ್ತರ ಆಕಾರದಲ್ಲಿರುವಂತಹ ಅಕ್ಷರ ಬರುತ್ತೆ. ಸ್ಮಾಲ್ ಶಿಫ್ಟ್ ಎಫ್ ಅನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಫಂಕ್ಷನ್ ಕೀ ಆಗುತ್ತೆ. ಅದೇ ಶಿಫ್ಟ್ ಎಫ್ ಅನ್ನ ಪ್ರೆಸ್ ಮಾಡಿದಾಗ ಅದು ಒಂಬತ್ತರ ಆಕಾರದಲ್ಲಿರುವಂತಹ ಒತ್ತಕ್ಷರ ಬರುತ್ತೆ. ಇನ್ನು ರ ಕೆ, ಈ ರೀತಿಯಾಗಿರುವಂತಹ ರ ಕೆ ರ ಒತ್ತಕ್ಷರ ರೂ ಒತ್ತಕ್ಷರ ಬರಬೇಕಾಗಿದ್ದಂತ ಸನ್ನಿವೇಶದಲ್ಲಿ ಆರ್ ಪ್ರೆಸ್ ಮಾಡಿದ ನಂತರ ನೆಕ್ಸ್ಟ್ ಯಾವುದು ಫಂಕ್ಷನ್ ಕೀ ಪ್ರೆಸ್ ಮಾಡೋದು ಬೇಕಾಗಿಲ್ಲ, ಶಿಫ್ಟ್ ಪ್ರೆಸ್ ಮಾಡಿ ಆರ್ ಪ್ರೆಸ್ ಮಾಡಿದ್ರೆ ಇಲ್ಲಿ ರ ಒತ್ತಕ್ಷರ ಬರುತ್ತೆ. ಈ ಉದಾಹರಣೆಯಾಗಿ ಇಲ್ಲಿ ಒಂದು ಲ ಕೆ ಯ ಒತ್ತಕ್ಷರ ಬರಬೇಕಾಗಿದೆ, ಇಲ್ಲಿ ಎಲ್ ಎಫ್ ವೈ ಪ್ರೆಸ್ ಮಾಡಿದ್ರೆ ಲ ಕೆ ಯ ಒತ್ತಕ್ಷರ ಬರುವಂತದ್ದು ಆಗಿರ್ತದೆ. ಇದಾದ ನಂತರ ಈಗ ಉದಾಹರಣೆಗೆ ಲ್ಯಾ ಮಾಡ್ಬೇಕಾಗಿತ್ತು ಅಂತ ಇಟ್ಕೊಳ್ಳಿ, ಲ್ಯಾ ಮಾಡ್ಬೇಕಾಗಿತ್ತು ಅಂತ ಸನ್ನಿವೇಶದಲ್ಲಿ ಎಲ್ ಎಫ್ ವೈ ಶಿಫ್ಟ್ ಎ ಲ್ಯಾ ಆಗುತ್ತೆ. ಈ ಲ ಕೆ ಲ ಒತ್ತು ಕೊಡಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡುವಂಥದ್ದು, ನೆಕ್ಸ್ಟ್ ಮಾಡ್ಬೇಕಾದಲ್ಲಿ ಹೀಗೆ ಮಾಡ್ಬೋದು. ಲ ಎಫ್ ವೈ ನೆಕ್ಸ್ಟ್ ಇಲ್ಲೊಂದು ಅಕ್ಷರ ಕಾಣಿಸ್ತದೆ, ಇಲ್ಲಿ ಡಬಲ್ ಒತ್ತಕ್ಷರ ಇರುವಂಥದ್ದು ಸ್ಕ್ರೂ ಅಂತಿದೆ. ಇಲ್ಲಿ ಸಂಸ್ಕೃತ ಅಂತ ಬರೆಯುವಂತಹ ಸನ್ನಿವೇಶದಲ್ಲಿ ಬರಿತೀವಲ್ಲ, ಆ ರೀತಿ ಇಲ್ಲಿ ಡಬಲ್ ಒತ್ತಕ್ಷರ ಬಂದಿರುವಂಥದ್ದು ಕಾಣಿಸ್ತದೆ. ಇಂಥ ಒಂದು ಸನ್ನಿವೇಶದಲ್ಲಿ ಎಸ್ ಪ್ರೆಸ್ ಮಾಡ್ತೇವೆ, ಎಫ್ ಪ್ರೆಸ್ ಮಾಡ್ತೇವೆ, ನೆಕ್ಸ್ಟ್ ಮೊದಲನೇ ಒತ್ತಕ್ಷರವಾಗಿರುವಂಥದ್ದು ಕ ಬರಬೇಕಾಗಿದೆ, ಅದಕ್ಕಾಗಿ ಕ ಬಂತು. ನೆಕ್ಸ್ಟ್ ಇನ್ನೂ ಒಂದು ಅಕ್ಷರ ಬರಬೇಕಾಗಿರುವಂಥದ್ದಾಗಿದೆ, ಇದಕ್ಕಾಗಿ ಏನು ಮಾಡ್ತೀವಿ, ಶಿಫ್ಟ್ ಆರ್ ಸ್ಕ್ರೂ ಬಂತ್ ನೋಡಿ. ಇಲ್ಲಿ ಸಂಸ್ಕೃತ ಮಾಡುವಂತಹ ಸನ್ನಿವೇಶದಲ್ಲಿ ಈ ರೀತಿ ಕ್ರೂ ಒತ್ತಕ್ಷರ ಬರುವಂಥದ್ದು ಆಗಿದೆ, ಇಲ್ಲಿ ಕ್ರೂ ಬಂತು. ಹೀಗೆ ನಾವು ಈ ಒತ್ತಕ್ಷರಗಳನ್ನ ಟೈಪ್ ಮಾಡಬಹುದಾಗಿರುವಂಥದ್ದು. ನೆಕ್ಸ್ಟ್ ಈಗ ಕೆಲವೊಂದು ವರ್ಡ್ಗಳನ್ನ ಟೈಪ್ ಮಾಡಿಕೊಂಡು ಬರೋಣ. ಈಗ ಉದಾಹರಣೆಗೆ ಚರಿತ್ರೆ ಟೈಪ್ ಮಾಡಬೇಕಾಗಿತ್ತಂತೆ, ಈ ಚರಿತ್ರೆಯನ್ನ ಟೈಪ್ ಮಾಡ್ಬೇಕಂತ ಸನ್ನಿವೇಶದಲ್ಲಿ ಸಿ ಟೈಪ್ ಮಾಡ್ತೀವಿ, ಆರ್ ಟೈಪ್ ಮಾಡ್ತೀವಿ, ಐ ಟೈಪ್ ಮಾಡ್ತೀವಿ, ಟಿ ಇಲ್ಲಿ ಒತ್ತಕ್ಷರ ಬಂದಿದೆ, ಹಾಗಾಗಿ ಎಫ್ ಆರ್ ಇ ಇಲ್ಲಿ ಚರಿತ್ರೆ ಬಂತು ನೋಡಿ. ಈ ರೀತಿ ನಾವು ಈ ಅಕ್ಷರಗಳನ್ನ ಟೈಪ್ ಮಾಡಬಹುದು. ಹೀಗೆ ನೀವು ಈ ಅಕ್ಷರಗಳನ್ನೆಲ್ಲ ಬರೆದುಕೊಂಡು ಒಂದ್ಸಾರಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಎಲ್ಲ ಅಕ್ಷರಗಳನ್ನು ಟೈಪ್ ಮಾಡುವುದಕ್ಕೆ ಬರುವಂತದ್ದಾಗಿದೆ. ಇಲ್ಲಿ ಸಂಗೀತ ಇದೆ, ಈ ಸಂಗೀತನ ಟೈಪ್ ಮಾಡ್ಬೇಕಂತ ಸನ್ನಿವೇಶದಲ್ಲಿ ನಾವು ಎಸ್ ಅನ್ನ ಟೈಪ್ ಮಾಡ್ತೀವಿ, ಇಲ್ಲಿ ಸೊನ್ನೆ ಬರಬೇಕಾಗಿದೆ, ಅದಕ್ಕಾಗಿ ಶಿಫ್ಟ್ ಎಂ ಅನ್ನ ಪ್ರೆಸ್ ಮಾಡ್ತೀವಿ, ಸೊನ್ನೆ ಆಯ್ತು ಸಂಬದ್. ನೆಕ್ಸ್ಟ್ ಗೀತಾ ಬರಬೇಕಾಗಿದೆ, ಜಿ ಪ್ರೆಸ್ ಮಾಡ್ತೀವಿ, ಎಫ್ ಪ್ರೆಸ್ ಮಾಡ್ತೀವಿ, ಇಲ್ಲಿ ದೊಡ್ಡದಾಗಿರುವಂತ ಗಿ ಇದೆ, ಹಾಗಾಗಿ ಶಿಫ್ಟ್ ಐ ಪ್ರೆಸ್ ಮಾಡ್ತೀವಿ ಸಂಗೀತ. ಟಿ ಬರೋ ಇಲ್ಲಿ ಆ ಆಗ್ಬೇಕಾಗಿದೆ, ಶಿಫ್ಟ್ ಎ ಸಂಗೀತ. ಈ ರೀತಿ ನಾವು ಇದನ್ನ ಟೈಪ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಇಲ್ಲಿ ಇನ್ನೂ ಒಂದು ವರ್ಡ್ ಕಾಣ್ತಾ ಇದೆ, ಋಷಿ. ಋಷಿನ ಟೈಪ್ ಮಾಡ್ಬೇಕಾಗಿರುವಂತ ಸನ್ನಿವೇಶದಲ್ಲಿ ಶಿಫ್ಟ್ ಪ್ರೆಸ್ ಮಾಡಿ, ಆರ್ ಪ್ರೆಸ್ ಮಾಡಿ, ಎಕ್ಸ್ ಪ್ರೆಸ್ ಮಾಡಿ, ಐ ಪ್ರೆಸ್ ಮಾಡಿದ್ರೆ ಋಷಿ ಬರುವಂಥದ್ದು ಆಗಿದೆ. ಇದನ್ನ ಹೀಗೆ ಟೈಪ್ ಮಾಡ್ಬೋದು. ಸ್ನೇಹಿತರೆ ಇಲ್ಲಿ ಮೂರು ವರ್ಡ್ಗಳು ಕಾಣಿಸ್ತದೆ, ಕರ್ನಾಟಕ, ಕೃತಿ, ಲ್ಯಾಟಿನ್. ಇವುಗಳನ್ನ ಹೇಗೆ ಟೈಪ್ ಮಾಡೋದು ಅಂತ ನೋಡಿದಾಗ, ಕರ್ನಾಟಕ ಟೈಪ್ ಮಾಡ್ಬೇಕಾಗಿರುವಂತ ಸನ್ನಿವೇಶದಲ್ಲಿ ಕೆ ಪ್ರೆಸ್ ಮಾಡ್ತೀವಿ, ಎನ್ ಪ್ರೆಸ್ ಮಾಡ್ತೀವಿ, ಶಿಫ್ಟ್ ಎ ಕರ್ನ ಆಯ್ತು. ಈಗ ನೆಕ್ಸ್ಟ್ ಒಂಬತ್ತರ ಆಕಾರದಲ್ಲಿರುವಂತ ರ ಒತ್ತಕ್ಷರ ಬರಬೇಕಾಗಿರುವಂಥದ್ದು, ಇಲ್ಲಿ ಏನ್ ಮಾಡ್ತೀವಿ, ಶಿಫ್ಟ್ ಎಫ್ ಕರ್ನಾಟಕ, ಟ ಬರಬೇಕಾಗಿದೆ, ಕ್ಯೂ ಕೆ ಬರಬೇಕಾಗಿದೆ, ಕೆ ಕರ್ನಾಟಕ, ಇಲ್ಲಿ ನೋಡಿ ಕರ್ನಾಟಕ. ಈ ರೀತಿಯಾಗಿ ನಾವು ಟೈಪ್ ಮಾಡ್ಕೊಳ್ಳುವಂಥದ್ದು ಆಗಿದೆ. ಇನ್ನೂ ಒಂದು ವರ್ಡ್ ನೋಡ್ತಾ ಇದೆ, ಕೃತಿ. ಕೃತಿನ ಟೈಪ್ ಮಾಡಿದಾಗ ಕೆ ಪ್ರೆಸ್ ಮಾಡ್ತೀವಿ, ಇಲ್ಲಿ ಒತ್ತಕ್ಷರವಾಗಿ ರು ಆಗಿರುವಂತ ಒತ್ತಕ್ಷರ ಬರುವಂತ ಸನ್ನಿವೇಶದಲ್ಲಿ ನಾವು ಯಾವುದೇ ಕೀನ, ನಾವು ಇಲ್ಲಿ ಫಂಕ್ಷನ್ ಕೀನ ಬಳಸೋದಿಲ್ಲ, ಡೈರೆಕ್ಟ್ ಆಗಿ ಅದು ಒತ್ತಕ್ಷರ ಬರ್ತದೆ. ಅವಾಗ ಏನ್ ಮಾಡ್ಬೇಕು, ಶಿಫ್ಟ್ ಆರ್ ನ ಪ್ರೆಸ್ ಮಾಡಿದ್ರೆ ಡೈರೆಕ್ಟ್ ಆಗಿರುವಂತ ಒತ್ತಕ್ಷರ ಬರ್ತದೆ, ಶಿಫ್ಟ್ ಆರ್ ಇಲ್ಲಿ ನೆಕ್ಸ್ಟ್ ಟಿ ಐ ಕೃತಿ, ಕೃತಿ ಬಂತ ನೋಡಿ. ನೆಕ್ಸ್ಟ್ ಮುಂದಿನ ಆಗಿರುವಂತ ಅಕ್ಷರ ನೋಡೋಣ, ಇಲ್ಲಿ ಲ್ಯಾಟಿನ್ ಅಂತಿದೆ, ಇಲ್ಲಿ ನಾನು ವ್ಯಂಜನ ಅಕ್ಷರವಾಗಿ ಇಲ್ಲಿ ಬಳಸ್ತಾ ಇರುವಂತದ್ದು, ನ ವ್ಯಂಜನ ಬಂದಿದೆ, ಇಲ್ಲಿ ಏನ್ ಮಾಡ್ತಾ ಇದೆ, ಲ್ಯಾಟಿನ್ ಎಲ್ ಎಫ್ ವೈ ಶಿಫ್ಟ್ ಎ ಕ್ಯೂ ಐ ಎನ್ ಎಫ್, ಇಲ್ಲಿ ಎಫ್ ಮಾಡಿದ ತಕ್ಷಣನೇ ಇದು ವ್ಯಂಜನ ಆಯ್ತು. ಈಗ ಇಷ್ಟನ್ನೇ ಬಿಟ್ರೆ ಇದು ವ್ಯಂಜನ ಅಕ್ಷರವಾಗಿ ಉಳಿದುಕೊಳ್ಳುವಂಥದ್ದಾಗಿದೆ, ಲ್ಯಾಟಿನ್ ಕೊನೆಗೆ ವ್ಯಂಜನ ಬಂದಿರುವಂಥದ್ದು ನೋಡ್ತೀವಿ. ಈ ವ್ಯಂಜನ ಮತ್ತು ವ್ಯಂಜನಗಳು ಈ ಎರಡು ವರ್ಡ್ಗಳನ್ನ ಹೇಗೆ ಟೈಪ್ ಮಾಡೋದು ಅಂತ ಹೇಳಿ ನೋಡೋಣ. ಇದರಲ್ಲಿ ಸ್ವಲ್ಪ ಡಿಫರೆಂಟ್ ಬರುವಂಥದ್ದು ನೋಡ್ತೀವಿ ನಾವು. ಇಲ್ಲಿ ವಿ ಇದೆ, ವ್ಯಂಜನ ಅಂತ ಹೇಳಿ ಫಸ್ಟ್ ಟೈಪ್ ಮಾಡೋಣ, ವಿ ಎಫ್ ವೈ ಶಿಫ್ಟ್ ಎಂ ಜೆ ಎನ್ ಎಫ್, ಇಲ್ಲಿ ವ್ಯಂಜನ ಅಂತ ಹೇಳಿ ನಾವು ಮಾಡಿದ್ವಿ, ಕೊನೆಗೆ ವ್ಯಂಜನ ಆಯ್ತು ನೋಡಿ, ಇಲ್ಲಿ ನ ವ್ಯಂಜನ ಆಗಿದೆ. ಇಲ್ಲಿ ಮುಂದ್ಗಡೆ ನಾವು ಯಾವುದೇ ಅಕ್ಷರ ಟೈಪ್ ಮಾಡೋದಿಲ್ಲ ಅಂದಾಗ ಇಲ್ಲಿ ಇಷ್ಟನ್ನೇ ನಾವು ಬಿಟ್ಕೊಳ್ಬಹುದು. ಆದರೆ ಇಲ್ಲಿ ಮುಂದೆ ನೋಡಿ, ಈ ವರ್ಡ್ ನಲ್ಲಿ ನೋಡ್ತಾ ಇದ್ದೀವಿ ನಾವು ಈ ವ್ಯಂಜನಗಳು ಅಂತ ಹೇಳಿ ನೋಡಿ, ಈ ವ್ಯಂಜನಗಳು ಅನ್ನೋದನ್ನ ಹೇಗೆ ಟೈಪ್ ಮಾಡೋದು ಅಂತ ನೋಡಿದಾಗ ವಿ ಎಫ್
वाई शिफ्ट एम जे एन एफ ಹಿಂದಿನದಲ್ಲಿ ನಾವು ಇಷ್ಟು ಟೈಪ್ ಮಾಡಿದ್ವಿ ವ್ಯಂಜನ ಅಂತ ಹೇಳಿ. ನಾವು ಎರಡು ಬಾರಿ ಎಫ್ ಎಫ್ ಅನ್ನ ಟೈಪ್ ಮಾಡಿದಾಗ ಮುಂದೆ ನಾವು ವ್ಯಂಜನಗಳು ಅನ್ನೋದನ್ನ ಟೈಪ್ ಮಾಡೋದಕ್ಕೆ ಬರುವಂತದ್ದು. ಎರಡು ಟೈಮ್ ಎಫ್ ಎಫ್ ಪ್ರೆಸ್ ಮಾಡಿದೆ ಅಂದ್ರೆ ಮುಂದೆ ಯಾವುದೇ ಅಕ್ಷರ ಟೈಪ್ ಮಾಡಿದಾಗ ಅಲ್ಲಿ ಅದು ಲಾಕ್ ಆಗ್ಬಿಡುತ್ತೆ, ಮುಂದಿನ ಅಕ್ಷರಗಳನ್ನ ನಾವು ಟೈಪ್ ಮಾಡಿಕೊಂಡು ಹೋಗ್ಬೋದು. ಈಗ ನೋಡಿ ಎಫ್ ಎರಡು ಬಾರಿ ಪ್ರೆಸ್ ಮಾಡಿದೆ, ಜಿ ಶಿಫ್ಟ್ ಎಲ್ ಯು, ಇದು ವ್ಯಂಜನಗಳು ಕಂಟಿನ್ಯೂ ಆಗಿ ಬಂದಿರುವಂತದ್ದು. ಆದರೆ ಮುಂಚೆ ರೀತಿ ನಾವು ಟೈಪ್ ಮಾಡಿದಾಗ ಇಲ್ಲಿ ಬರೋದಿಲ್ಲ, ಇಲ್ಲಿ 2 ಬಾರಿ ಎಫ್ ಅನ್ನು ಪ್ರೆಸ್ ಮಾಡಬೇಕಾಗಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಉದಾಹರಣೆಯಾಗಿ ಈಗ ನೋಡ್ಕೊಳ್ಳೋಣ, ವ್ಯಂಜನ್ ಎನ್ ಪ್ರೆಸ್ ಮಾಡ್ತೀವಿ, ಇಲ್ಲಿ ಎನ್ ಎಫ್ ಪ್ರೆಸ್ ಮಾಡ್ದೆವು. ಇದನ್ನೇ ಕಂಟಿನ್ಯೂ ಆಗಿ ಗಳು ಮಾಡಬೇಕಂದಾಗ ಜಿ ಪ್ರೆಸ್ ಮಾಡ್ದೆವು ಅಂದ್ರೆ ಇಲ್ಲಿ ಒತ್ತಕ್ಷರವಾಗಿ ಬರುತ್ತೆ. ಹಾಗಾಗಿ ಇದಕ್ಕಾಗಿ ನಾವು ಇಲ್ಲಿ ಏನ್ ಮಾಡಬೇಕಾಗಿರುವಂತದ್ದು, ವ್ಯಂಜನ್ ಎನ್ ಬಂದ ಎಫ್ ಅನ್ನ 2 ಬಾರಿ ಪ್ರೆಸ್ ಮಾಡಿದಾಗ ಮುಂದಿನ ಯಾವುದೇ ಅಕ್ಷರ ಪ್ರೆಸ್ ಮಾಡ್ತೀವಿ ಅಂದ್ರೆ ಅದು ಒತ್ತಕ್ಷರವಾಗಿ ಬರುವುದಿಲ್ಲ. 2 ಬಾರಿ ಎಫ್ ಅನ್ನ ಪ್ರೆಸ್ ಮಾಡಿ ಜಿ ಶಿಫ್ಟ್ ಎಲ್ ಯು, ಇದು ವ್ಯಂಜನಗಳು ಬರುವಂತದ್ದು ನೋಡಿದ್ರೆ. ಹೀಗೆ ಸ್ನೇಹಿತರೆ, ಇಲ್ಲಿ ವ್ಯಂಜನ ಅಕ್ಷರ ಅಷ್ಟೇ ಆಗಿ ಉಳಿಬೇಕಾದಾಗ ಎಫ್ ಅನ್ನ 2 ಬಾರಿ ಪ್ರೆಸ್ ಮಾಡಬೇಕಾಗಿರುವಂತದ್ದು. ಇಲ್ಲಿ ನೋಡಿ ದ್ರೋಣ ಮೃತ್ಯುಂಜಯ, ಈ ವರ್ಡ್ ಗಳನ್ನ ಯಾವ ರೀತಿಯಾಗಿ ಟೈಪ್ ಮಾಡೋದಂತ ನೋಡಿದಾಗ, ದ್ರೋಣ ಕಾಮನ್ ಆಗಿ ಟೈಪ್ ಮಾಡೋ ರೀತಿಯಲ್ಲಿ ಡಿ ಎಫ್ ಆರ್, ಇಲ್ಲಿ ದೊಡ್ಡದಾಗಿರುವಂತ ಒ ಬರ್ತಾ ಇದೆ, ಹಾಗಾಗಿ ಶಿಫ್ಟ್ ಒ, ನೆಕ್ಸ್ಟ್ ಎನ್ ಬರ್ತಾ ಇದೆ, ಶಿಫ್ಟ್ ಎನ್ ನ ದ್ರೋಣ. ಇದನ್ನ ನಾವು ಮುಂದೆ ಅಕ್ಷರ ಟೈಪ್ ಮಾಡಬೇಕಾದ್ರೆ ಡಬಲ್ ಎಫ್ ಪ್ರೆಸ್ ಮಾಡಬೇಕಾಗ್ತದೆ, ಸಿಂಗಲ್ ಒಂದೇ ಸರ್ತಿ ಯೂಸ್ ಮಾಡ್ತಾ ಇದ್ದೆ ಅಂದ್ರೆ ಎಫ್ ಅನ್ನ ಪ್ರೆಸ್ ಮಾಡಿ ಮುಂದೆ ಸ್ಪೇಸ್ ಕೊಟ್ಟಾಗ ಅದು ಅಷ್ಟೇ ಉಳ್ಕೊಳ್ಳುತ್ತೆ. ಈ ಮೃತ್ಯುಂಜಯ ಇದನ್ನ ಹೇಗೆ ಟೈಪ್ ಮಾಡೋದಂದಾಗ, ಎಂ ಶಿಫ್ಟ್ ಆರ್ ಟಿ ಎಫ್ ವೈ ಯು ಶಿಫ್ಟ್ ಎಂ ಜೆ ವೈ, ಮೃತ್ಯುಂಜಯ. ಈ ರೀತಿಯಾಗಿ ನಾವು ಇದನ್ನ ಟೈಪ್ ಮಾಡ್ಕೋತೀವಿ. ಸ್ನೇಹಿತರೆ, ನಿಮ್ಗೆ ಇಲ್ಲಿ 3 ವರ್ಡ್ಗಳು ಇರುವಂತದ್ದು ಕಾಣಿಸ್ತಾ ಇದೆ. ಈ 3 ವರ್ಡ್ಗಳನ್ನ ನಾವು ಯಾವ ರೀತಿಯಾಗಿ ಟೈಪ್ ಮಾಡೋದು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರಿ. ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿಯಾಗಿರುವಂತಹ ಕನ್ಫ್ಯೂಷನ್ ಗಳಿದ್ದಲ್ಲಿ, ನಿಮ್ಗೆ ಯಾವುದೇ ವರ್ಡ್ಗಳು ಕನ್ಫ್ಯೂಷನ್ ಅನಿಸ್ತಾ ಇದ್ದಲ್ಲೂ ಸಹ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರಿ, ನಾನು ಆನಂತರ ರಿಪ್ಲೈ ಮಾಡ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ಇನ್ನಿತರ ನಿಮ್ಮ ಸ್ನೇಹಿತ ಮಿತ್ರರೊಂದಿಗೂ ಸಹ ಶೇರ್ ಮಾಡಿ. ಜೊತೆಗೆ ಈ ರೀತಿಯಾಗಿರುವಂತಹ ಉಚಿತವಾಗಿರುವಂತಹ ವಿಡಿಯೋಗಳನ್ನು ಪಡೆಯುವುದಕ್ಕಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.